ವಿದ್ಯಾರ್ಥಿಗಳೇ, ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ 15ನೇ ದೃಶ್ಯಪಾಠಕ್ಕೆ ತಮಗೆಲ್ಲ ಸ್ವಾಗತ. ಈ ಹಿಂದಿನ ದೃಶ್ಯಪಾಠಗಳಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ ಕೆಲವು ಮೂಲಭೂತ ಫಲಿತಾಂಶಗಳನ್ನು ನಾವು ಸಾಧಿಸಿದ್ವಿ. ಆ ಎಲ್ಲ ಫಲಿತಾಂಶಗಳ ಒಂದು ಪಟ್ಟಿಯನ್ನು ನಾನು ನಿಮಗೆ ಈ ದೃಶ್ಯಪಾಠದಲ್ಲಿ ಕೊಡ್ತಾ ಇದ್ದೇನೆ. ಒಟ್ಟು 14 ಫಲಿತಾಂಶಗಳಿವೆ. ಈ 14 ಫಲಿತಾಂಶಗಳನ್ನು ನೀವು ಬರ್ಕೊಂಡು ಒಂದು ಕಡೆ ಇಟ್ಕೊಂಡು ಇವುಗಳನ್ನು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಪರೀಕ್ಷೆಯಲ್ಲಿ ಈ ಸೂತ್ರಗಳ ಮೇಲೆ ಕೊಡಬಹುದಾದಂತಹ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಪರಿಹಾರ ಮಾಡಬಹುದು. ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಎಲ್ಲ ಸೂತ್ರಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ನಂತರ ನಾವು ಪರೀಕ್ಷೆಯಲ್ಲಿ ಈ ಸೂತ್ರಗಳ ಮೇಲೆ ಕೊಡಬಹುದಾದಂತಹ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬಹುದು ಅನ್ನೋದನ್ನು ಈ ದೃಶ್ಯಪಾಠದಲ್ಲಿ ಅಧ್ಯಯನ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸೊನ್ನೆ ಡಿಗ್ರಿ ಲೆಸ್ ದ್ಯಾನ್ ಥೀಟಾ ಡಿಗ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಆದಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಎಂದು ಸಾಧಿಸಿ. ಇದರಲ್ಲಿ ಎಡಭಾಗವನ್ನು ಮೊದಲು ಬರ್ಕೊಳ್ಳೋಣ. ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಕಾಟ್ ಸ್ಕ್ವೇರ್ ಥೀಟಾ. ನಮಗೆ ಅಪೇಕ್ಷಿತ ಫಲಿತಾಂಶ ಏನು? ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ಹಾಗಾದರೆ ಈ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಟ್ಯಾನ್ ಥೀಟಾ ಇಂಟು ಟ್ಯಾನ್ ಥೀಟಾ ಅಂತ ಬರ್ಕೊಳ್ಳೋಣ. ಕಾಟ್ ಸ್ಕ್ವೇರ್ ಥೀಟಾವನ್ನು ಕಾಟ್ ಥೀಟಾ ಇಂಟು ಕಾಟ್ ಥೀಟಾ ಅಂತ ಬರೆಯೋಣ. ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಂಟು ಕಾಟ್ ಥೀಟಾ. ಮುಂದಿನ ಸ್ಟೆಪ್ಪಲ್ಲಿ ಈ ಟ್ಯಾನ್ ಥೀಟಾ ಮತ್ತು ಟ್ಯಾನ್ ಥೀಟಾ ಹಾಗೆ ಬರೆಯೋಣ. ಕಾಟ್ ಥೀಟಾವನ್ನು 1/ಟ್ಯಾನ್ ಥೀಟಾ ಅಂತ ಬರೆದ್ರೆ ಟ್ಯಾನ್ ಥೀಟಾ ಜೊತೆ ಕ್ಯಾನ್ಸಲ್ ಆಗುತ್ತೆ. ನಮಗೆ ಉಳಿಯೋದು ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ಅದೇ ಅಪೇಕ್ಷಿತ ಫಲಿತಾಂಶ. Therefore, LHS equal to tan theta into tan theta into 1/tan θ. ಇಲ್ಲಿ tan theta tan theta ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು ಇಂಟು ಕಾಟ್ ಥೀಟ. ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಥೀಟ ಇಂಟು ಕಾಟ್ ಥೀಟ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ಸಮಸ್ಯೆ ಥರನೇ ಇರುವಂತಹ ಇನ್ನೆರಡು ಸಮಸ್ಯೆಗಳನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಥೀಟಾ ಒಂದು ಲಘುಕೋನವಾದಾಗ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಇಂಟು ಕಾಸ್ ಕೊಸಿಕೆಂಟ್ ಥೀಟಾ ಎಂದು ಸಾಧಿಸಿ. ಮೂರನೇದು, ಥೀಟಾ ಒಂದು ಲಘುಕೋನವಾದಾಗ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಎಂದು ಸಾಧಿಸಿ. ನಾಲ್ಕನೇ ಸಮಸ್ಯೆ, ಸೊನ್ನೆ ಡಿಗ್ರಿ ಲೆಸ್ ದ್ಯಾನ್ ಥೀಟಾ ಡಿಗ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಆದಾಗ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೈನ್ ಟು ದಿ ಪವರ್ ಆಫ್ 4 ಥೀಟಾ ಮೈನಸ್ ಕಾಸ್ ಟು ದಿ ಪವರ್ ಆಫ್ 4 ಥೀಟಾ ಎಂದು ಸಾಧಿಸಿ. ಪ್ರಶ್ನೆ ನೋಡಿ, ಎಡಭಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೈನ್ ಘಾತ 4 ಥೀಟಾ ಮೈನಸ್ ಕಾಸ್ ಘಾತ 4 ಥೀಟಾ ಅಂತ ಇದೆ. ಮೊದಲು ಇದರಲ್ಲೂ ಕೂಡ ಎಡಭಾಗವನ್ನು ಬರ್ಕೊಳ್ಳೋಣ. ಎಡಭಾಗದಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು 1 ಅಂತ ಬರೆದು ಬಿಡೋಣ. ನಮಗೀಗಾಗಲೇ ಗೊತ್ತಿದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಹಾಗಾಗಿ ಈ 1 ಇದೆಯಲ್ಲ ಆ ಜಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶ ಮಾಡೋಣ. ಅವಾಗ ನಮಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಇದು ಯಾವ ಸೂತ್ರವನ್ನು ಹೋಲುತ್ತೆ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆ ಸೂತ್ರವನ್ನು ಹೋಲುತ್ತೆ. ನಮಗೀಗಾಗಲೇ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆ ಪ್ರಕಾರ ಬರೆದ್ರೆ ಇದನ್ನು ಸೈನ್ ಟು ದಿ ಪವರ್ ಆಫ್ 4 ಥೀಟಾ ಮೈನಸ್ ಕಾಸ್ ಟು ದಿ ಪವರ್ ಆಫ್ 4 ಥೀಟಾ ಅಥವಾ ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಸೈನ್ ಟು ದಿ ಪವರ್ ಆಫ್ 4 ಥೀಟಾ ಮೈನಸ್ ಕಾಸ್ ಟು ದಿ ಪವರ್ ಆಫ್ 4 ಥೀಟಾ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ಸಮಸ್ಯೆಯನ್ನೇ ಹೋಲುವಂತಹ ಇನ್ನೆರಡು ಮನೆಗೆಲಸವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಐದನೇ ಸಮಸ್ಯೆ, ಥೀಟಾ ಒಂದು ಲಘುಕೋನವಾದಾಗ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೀಕೆಂಟ್ ಟು ದಿ ಪವರ್ ಆಫ್ 4 ಥೀಟಾ ಮೈನಸ್ ಟ್ಯಾನ್ ಟು ದಿ ಪವರ್ ಆಫ್ 4 ಥೀಟಾ ಎಂದು ಸಾಧಿಸಿ. ಆರನೇ ಸಮಸ್ಯೆ, ಸೊನ್ನೆ ಡಿಗ್ರಿ ಲೆಸ್ ದ್ಯಾನ್ ಥೀಟಾ ಡಿಗ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಆದಾಗ
cosecant square theta plus cot square theta equal to cosecant to the power of 4 theta minus cot to the power of 4 theta endu sadhisi.